ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಮೊಬೈಲ್ ನಂಬರ್ ನ ನೀವು ಚೇಂಜ್ ಮಾಡಬೇಕಂತ ಇದ್ರೆ ಆನ್ಲೈನ್ ಮುಖಾಂತರ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹೌದು ಫ್ರೆಂಡ್ಸ್, ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಮೊಬೈಲ್ ನಂಬರ್ ಏನಿದೆ ಬಹಳಷ್ಟು ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಆಧಾರ್ ಕಾರ್ಡ್ ಅನ್ನ ಕೊಡ್ತಾ ಇದ್ದೀರಿ ಅಂತಂದ್ರೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಗೆ OTP ಬರುತ್ತೆ. ಹೌದು ಫ್ರೆಂಡ್ಸ್, ಅದಕ್ಕಾಗಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಮೊಬೈಲ್ ನಂಬರ್ ಏನಿದೆ ಬಹಳಷ್ಟು ಇಂಪಾರ್ಟೆಂಟ್. ಕೆಲವೊಂದು ಸಲ ಏನಾಗಿರುತ್ತೆ, ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಅಥವಾ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಏನಿದೆ ಆ ಒಂದು ಮೊಬೈಲ್ ನಂಬರ್ ಕಳೆದೋಗಿರುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೆ ಕೆಲವೊಂದು ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ನ ಚೇಂಜ್ ಮಾಡಬೇಕಾಗಿರುತ್ತೆ. ಅವಾಗ ನಾವು ಯಾವ ರೀತಿ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ನ ಆನ್ಲೈನ್ ಥ್ರೂ ಚೇಂಜ್ ಮಾಡೋಕೆ ಏನು ಆಪ್ಷನ್ ಇದಾವೆ, ಯಾವ ರೀತಿ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತ ನಾವು ತಿಳಿಯೋಣ. ಹೌದು ಫ್ರೆಂಡ್ಸ್, ನಿಮಗೆ ಗೊತ್ತಿರ್ಬೋದು, ಏನು ಆಧಾರ್ ಕಾರ್ಡ್ ನಲ್ಲಿ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಏನಿದೆ ಈ ಮೊಬೈಲ್ ನಂಬರ್ ನ ಚೇಂಜ್ ಮಾಡ್ಬೇಕಂದ್ರೆ ಎನ್ರೋಲ್ಮೆಂಟ್ ಸೆಂಟರ್ಗೆ ಹೋಗಬೇಕಾಗುತ್ತೆ, ನೀವು ಲೈನ್ ನಿಂದಿರ್ಬೇಕಾಗುತ್ತೆ, ಮತ್ತೆ ಟೋಕನ್ ನ ಇಸ್ಕೊಬೇಕಾಗುತ್ತೆ. ಅಲ್ಲಿ ಬಹಳಷ್ಟು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಏನಂದ್ರೆ ಬಹಳಷ್ಟು ಜನ ಏನಪ್ಪಾ ಅಂತಂದ್ರೆ ಕೆಲಸ ಕಾರ್ಯಗಳು ಇರ್ತವೆ, ಟೈಮ್ ಇರೋದಿಲ್ಲ. ಅಂತ ಒಂದು ಜನಕ್ಕೆ ಯಾವ ರೀತಿ ನಾವು ಆನ್ಲೈನ್ ಥ್ರೂ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ನ ಚೇಂಜ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ನಿಮಗೆ ಬೇಕಾದಂತಹ ಟೈಮ್ಗೆ, ಬೇಕಾದಂತಹ ಡೇಟ್ಗೆ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತಹ ಮೊಬೈಲ್ ನಂಬರ್ ನ ನೀವು ಚೇಂಜ್ ಮಾಡೋಕೆ ಏನು ಆಪ್ಷನ್ ಇದಾವೆ, ಯಾವ ರೀತಿ ನಾವು ಮಾಡಬಹುದು ಆನ್ಲೈನ್ ಥ್ರೂ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್ ನೋಡೋಣ. ಫ್ರೆಂಡ್ಸ್, ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ನೀವು ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಆನ್ಲೈನ್ ಮುಖಾಂತರ ಮೊಬೈಲ್ ನಂಬರ್ ನ ನೀವು ಚೇಂಜ್ ಮಾಡಬಹುದು. ಮೊದಲಿಗೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಸೆಲೆಕ್ಟ್ ರೆಸಿಡೆಂಟ್ ಟೈಪ್ ಅಂತ ಇದೆ, ಇಂಡಿಯನ್ ರೆಸಿಡೆಂಟ್ ಮತ್ತೆ ನಾನ್ ರೆಸಿಡೆಂಟ್ ಇಂಡಿಯನ್ ಅಂತ. ಮೊದಲ ಆಪ್ಷನ್ ಇಂಡಿಯನ್ ರೆಸಿಡೆಂಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಲಾಗಿನ್ ಬೈ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಅಂತ ಕೇಳುತ್ತೆ, ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊಬೈಲ್ ನಂಬರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಮೊಬೈಲ್ ನಂಬರ್ ನ ಹಾಕಬೇಕಾಗುತ್ತೆ, ಆಧಾರ್ ಕಾರ್ಡ್ ಗೆ ಏನ್ ಲಿಂಕ್ ಆಗಿರುತ್ತಲ್ಲ ಆ ಮೊಬೈಲ್ ನಂಬರ್ ನ ಹಾಕಿ. ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ ನೋಡ್ತಿರ್ಬೋದು, ಈ ಕ್ಯಾಪ್ಚರ್ ಕೋಡ್ ನ ಈ ಒಂದು ಕೆಳಗಡೆ ಖಾಲಿ ಬಾಕ್ಸ್ ಅಲ್ಲಿ ಹಾಕಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ ನೀವು. ಫ್ರೆಂಡ್ಸ್, ಈಗ OTP ಸೆಂಟ್ ಅಂತ ಮೇಲೆ ಬಂದಿದೆ, ನಿಮ್ಮ ಮೊಬೈಲ್ ನಂಬರ್ OTP ಬಂದಿರುತ್ತೆ. ಆ OTP ನ ನಾವು ಇಲ್ಲಿ ಎಂಟರ್ OTP ಅಂತ ರೈಟ್ ಸೈಡ್ ಗೆ ಕಾಣುತ್ತಲ್ಲ ಇಲ್ಲಿ ಹಾಕ್ಬೇಕಾಗುತ್ತೆ. ನಾವು ಈಗ OTP ನ ಹಾಕಿದ್ದೀನಿ, ಇಲ್ಲಿ ನಾವು ಸಬ್ಮಿಟ್ OTP ಅಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನೀವು, ನಮಗೆ ಎರಡು ರೀತಿಯ ಆಪ್ಷನ್ ಕಾಣ್ತಾ ಇದಾವೆ. ಇಲ್ಲಿ ನ್ಯೂ ಎನ್ರೋಲ್ಮೆಂಟ್ ಮತ್ತೆ ಅಪ್ಡೇಟ್ ಆಧಾರ್ ಅಂತ. ಇಲ್ಲಿ ಅಪ್ಡೇಟ್ ಆಧಾರ್ ಅಂತ ಇದೆಯಲ್ಲ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಡೇಟ್ ಆಧಾರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಫ್ರೆಂಡ್ಸ್. ನಂತರ ಇಲ್ಲಿ ನೋಡ್ತಿರ್ಬೋದು ಎಂಟರ್ ಡೀಟೇಲ್ಸ್ ಫಾರ್ ಆಧಾರ್ ಅಂತ ಕೇಳುತ್ತೆ. ಅಂದ್ರೆ ಆಧಾರ್ ಕಾರ್ಡ್ ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿಯಾಗಿ ಹೆಸರನ್ನ ನೀವು ಇಲ್ಲಿ ಹಾಕಿ, ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿದ ನಂತರ ನೀವು ಮೊಬೈಲ್ ನಂಬರ್ ನ ಚೇಂಜ್ ಮಾಡ್ಬೇಕಂತ ಇರ್ತೀರಲ್ಲ, ಇಲ್ಲಿ ಮೊಬೈಲ್ ನಂಬರ್ ಅಂತ ಇದೆ ಬಾಕ್ಸ್ ನೋಡ್ತಿರ್ಬೋದು, ಈ ಒಂದು ಮೊಬೈಲ್ ಬಾಕ್ಸ್ ನಂಬರ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಬಟನ್ ಬರುತ್ತೆ ನಿಮ್ಗೆ, ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರು ಮತ್ತೆ ಆಧಾರ್ ಕಾರ್ಡ್ ನಂಬರ್ ನ ಹಾಕಬೇಕು. ಮತ್ತೆ ಅಪ್ಡೇಟ್ ಮೊಬೈಲ್ ನಂಬರ್ ಅಂದ್ರೆ ಯಾವ ನಂಬರ್ ನ ನೀವು ಹೊಸದಾಗಿ ಚೇಂಜ್ ಮಾಡ್ಬೇಕಂತ ಇರ್ತೀರಿ, ಅಂದ್ರೆ ಯಾವ ನಂಬರ್ ನ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಹೊಸದಾಗಿ ಆಡ್ ಮಾಡ್ಬೇಕಂತ ಇರ್ತೀರ ಆ ಒಂದು ಮೊಬೈಲ್ ನಂಬರ್ ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಹಾಕಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ಇದೆ, ಕ್ಯಾಪ್ಚರ್ ಕೋಡ್ ನ ಹಾಕಿ ನೀವು ಸೆಂಡ್ OTP ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಈಗ ಇಲ್ಲಿ ಹೊಸದಾಗಿ ನಂಬರ್ ಕೊಟ್ಟಿರ್ತಾರಲ್ಲ ಅದಕ್ಕೆ ಒಂದು OTP ಬರುತ್ತೆ. ಇಲ್ಲಿ ಸೆಂಡ್ OTP ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು OTP ಸೆಂಟ್ ಅಂತ ಹಾಕಿದೆ, ಅಂದ್ರೆ ಹೊಸ ನಂಬರ್ ಗೆ ಒಂದು OTP ಬಂದಿರುತ್ತೆ. ಆ OTP ಗೆ ನಾವು ಆ OTP ಬಂದಿರೋಂತ OTP ನ ಇಲ್ಲಿ ಎಂಟರ್ OTP ಅಂತ ಇದೆಯಲ್ಲ ಇಲ್ಲಿ ಹಾಕಬೇಕಾಗುತ್ತೆ. ಫ್ರೆಂಡ್ಸ್, ಇಲ್ಲಿ OTP ನ ಹಾಕಿ ವೆರಿಫೈ OTP ಅಂತ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ್ರೆ ಮೊಬೈಲ್ ನಂಬರ್ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇಲ್ಲಿ ನೋಡ್ತಿರ್ಬೋದು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಸೇವ್ ಅಂಡ್ ಪ್ರೊಸೀಡ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ಒಂದು ಬಾಕ್ಸ್ ಬರುತ್ತೆ ಇಲ್ಲಿ ಡಿಸ್ಕ್ಲೋಸರ್ ಅಂತ, ಆ ಬಾಕ್ಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೋಡ್ತಿರ್ಬೋದು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ, ಮತ್ತೆ ಅಪಾರ್ಟ್ಮೆಂಟ್ ID ಕೂಡ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಅಪಾರ್ಟ್ಮೆಂಟ್ ID ನ ನೀವು ಇದನ್ನ ತಗೊಳ್ಬೇಕಾಗತ್ತೆ. ಒಂದು ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಥವಾ ಒಂದು ಪ್ರಿಂಟ್ ಬೇಕಾದ್ರೆ ನೀವು ತೆಗೆದಿಟ್ಕೊಳ್ಬಹುದು. ಫ್ರೆಂಡ್ಸ್, ನಂತರ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಬುಕ್ ಅಪಾಯಿಂಟ್ಮೆಂಟ್ ಅಂತ ಒಂದು ಆಪ್ಷನ್ ಬರ್ತಾ ಇದೆ, ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನಂತರ ನಮಗೆ ಇಲ್ಲಿ ನಮ್ಮ ಹತ್ತಿರದಲ್ಲಿ ಎನ್ರೋಲ್ಮೆಂಟ್ ಸೆಂಟರ್ ಯಾವುದೋ ಅನ್ನೋಕೆ ನಾವು ಚೆಕ್ ಮಾಡ್ಕೊಳಕ್ಕೆ ಇಲ್ಲಿ ಏನು ಎನ್ರೋಲ್ಮೆಂಟ್ ಸೆಂಟರ್ ನೇಮ್ ಹಾಕಿ ಸರ್ಚ್ ಮಾಡಬಹುದು, ಅಥವಾ ನಿಮ್ಮ ಊರಿನ ಪಿನ್ ಕೋಡ್ ನ ಹಾಕಿ ನಿಮ್ಮ ಹತ್ತಿರದಲ್ಲಿ ಎನ್ರೋಲ್ಮೆಂಟ್ ಸೆಂಟರ್ ಯಾವುದು ಅಂತ ಕಂಡುಹಿಡಿಬಹುದು. ನಂತರ ಸ್ಟೇಟ್, ಡಿಸ್ಟ್ರಿಕ್ಟ್ ಮತ್ತೆ ಪೋಸ್ಟ್ ಆಫೀಸ್ ಮತ್ತೆ ನಿಮ್ಮ ವಿಲೇಜ್ ನ ಹೆಸರನ್ನ ಹಾಕಿ ನಿಮ್ಮ ಹತ್ತಿರದಲ್ಲಿ ಯಾವುದು ಎನ್ರೋಲ್ಮೆಂಟ್ ಸೆಂಟರ್ ಇದಾವಂತ ನಾವು ಸರ್ಚ್ ಮಾಡಬಹುದು. ಇಲ್ಲಿ ನಮ್ಮ ಊರಿನ ಪಿನ್ ಕೋಡ್ ನ ಹಾಕಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡ್ತೀನಿ. ನೀವು ಯಾವ್ದಾದ್ರು ಒಂದು ಆಪ್ಷನ್ ಮುಖಾಂತರ ನೀವು ಗೆಟ್ ಡೀಟೇಲ್ಸ್ ನ ಪಡಿಬಹುದು. ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಈಗ ಕ್ಲಿಕ್ ಮಾಡ್ತಾ ಇದೀನಿ. ಫ್ರೆಂಡ್ಸ್ ಇಲ್ಲಿ ನಾವು ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಊರಿನಲ್ಲಿ ಇರುವಂತಹ ಎನ್ರೋಲ್ಮೆಂಟ್ ಸೆಂಟರ್ ಈ ರೀತಿಯಾಗಿ ನಿಮಗೆ ಅಡ್ರೆಸ್ ಕೂಡ ತೋರಿಸುತ್ತೆ. ಇಲ್ಲಿ ನೋಡ್ತಿರಬಹುದು ಕರ್ನಾಟಕ ಬ್ಯಾಂಕ್ ಹೊಸಪೇಟೆ ಅಂತ. ಇಲ್ಲಿ ನಾವು ನಂತರ ಏನ್ ಮಾಡಬೇಕು, ಬುಕ್ ಅಪಾಯಿಂಟ್ಮೆಂಟ್ ಅಂತ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್ ನಮಗೆ ನಂತರ ಬೇಕಾದಂತ ಒಂದು ಡೇಟ್ ಅನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನೋಡ್ತಿರಬಹುದು ನಾನು ಒಂದು ಡೇಟ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತ ಇದೀನಿ. ನೀವು ಕೂಡ ನಿಮಗೆ ಬೇಕಾದಂತ ಒಂದು ಡೇಟ್ ಅನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ನಿಮಗೆ ಬೇಕಾದಂತ ಒಂದು ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಟೈಮ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಬುಕ್ ಅಪಾಯಿಂಟ್ಮೆಂಟ್ ಆಗಿರೋಂತ ಒಂದು ರಿಸಿಪ್ಟ್ ಬರುತ್ತೆ, ಒಂದು ಏನು ರೆಫರೆನ್ಸ್ ನಂಬರ್ ಬರುತ್ತೆ, ಅದನ್ನ ಪ್ರಿಂಟ್ಔಟ್ ನ ತಕೊಂಡು ನೀವು ಸೀದಾ ನೀವು ಏನು ಆ ಒಂದು ಅಡ್ರೆಸ್ ಯಾವ್ದು ಸೆಂಟರ್ಗೆ ಎನ್ರೋಲ್ಮೆಂಟ್ ಸೆಂಟರ್ಗೆ ಬುಕ್ ಅಪಾಯಿಂಟ್ಮೆಂಟ್ ಮಾಡಿರ್ತೀರಾ ಅಲ್ಲಿ ಹೋದ್ರೆ ನಿಮಗೆ ಕೇವಲ ಒಂದು 5 ನಿಮಿಷದಲ್ಲಿ ನಿಮಗೆ ಮೊಬೈಲ್ ನಂಬರ್ ನ ಚೇಂಜ್ ಮಾಡಿಕೊಡ್ತಾರೆ. ಈ ರೀತಿಯಾಗಿ ನಾವು ಆನ್ಲೈನ್ ನಲ್ಲಿ ಒಂದು ಬುಕ್ ಸ್ಲಾಟ್ ಅನ್ನ ಮಾಡೋದ್ರ ಮುಖಾಂತರ ಬುಕ್ ಅಪಾಯಿಂಟ್ಮೆಂಟ್ ಮಾಡೋದ್ರ ಮುಖಾಂತರ ಹೋಗಿ ನಾವು ನಮಗೆ ಬೇಕಾದಂತ ಟೈಮ್ ನಲ್ಲಿ ಬೇಕಾದಂತ ಡೇಟ್ ನಲ್ಲಿ ನಾವು ಮೊಬೈಲ್ ನಂಬರ್ ನ ಹೋಗಿ ಅಪ್ಡೇಟ್ ಮಾಡಿಸ್ಕೊಂಡು ಬರ್ಬೋದು. ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ರೀತಿ ನೀವು ಬುಕ್ ಅಪಾಯಿಂಟ್ಮೆಂಟ್ ಮಾಡೋದ್ರ ಮುಖಾಂತರ ನಿಮಗೆ ಬೇಕಾದಂಥ ಡೇಟಿಗೆ ಬೇಕಾದಂಥ ಟೈಮ್ಗೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಇರುವಂಥ ಮೊಬೈಲ್ ನಂಬರ್ನ ಚೇಂಜ್ ಮಾಡೋಕ್ಕೆ ಏನು ಆಪ್ಷನ್ ಇದೆಯಾ ಅಂತ ನಿಮಗೆ ಅರ್ಥ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ. ಈ ವಿಡಿಯೋ ಲೈಕ್ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.